ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಚಿತ್ರದುರ್ಗದಲ್ಲಿ ನಿನ್ನೆ ಭೀಮಯಾತ್ರೆ ಆಯೋಜಿಸಲಾಗಿತ್ತು. ಕೇಂದ್ರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ, ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಎ ನಾರಾಯಣಸ್ವಾಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ದೇಶ ಅಭಿವೃದ್ಧಿಯತ್ತ ಸಾಗಿದೆ. ದೇಶ ಎಲ್ಲ ವರ್ಗದವರಿಗೆ ಶಿಕ್ಷಣ, ಉದ್ಯೋಗ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಮಾನತೆ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯ ಸಿಗಬೇಕಿದೆ. ಕೇವಲ ಒಂದು ಜನಾಂಗಕ್ಕೆ ಮೀಸಲಾತಿ ನೀಡಬಾರದು. ಎಲ್ಲ ಜನಾಂಗದ ಕಡು ಬಡವರು, ತುಳಿತಕ್ಕೆ ಒಳಗಾದವರಿಗೆ ಮೀಸಲಾತಿ ಅವಶ್ಯಕತೆ ಇದೆ ಎಂದು ಸುಪ್ರೀಂ ಕೋರ್ಟ್ ಪ್ರತಿಪಾದನೆ ಮಾಡಿದೆ. ಈ ಕುರಿತು ದೇಶದ ಎಲ್ಲ ರಾಜ್ಯಗಳಲ್ಲಿ ಚರ್ಚೆ ಆಗಬೇಕಿದೆ ಎಂದರು. ಆರ್ಟಿಕಲ್ 341, 341(2) ಈ ರಾಜ್ಯಕ್ಕೆ ಅಧಿಕಾರಗಳಿಲ್ಲ. ಹೋಮೋಜಿನಿಯಸ್ ಒಂದು ಭಾಗ, ಆ ಹೋಮೋಜಿನಿಯಸ್ ಇಡೀ ದೇಶದಲ್ಲಿ ಸದನ, ಸಂಸತ್ತಲ್ಲಿ ಅಥವಾ ರಾಜ್ಯಗಳ ಚರ್ಚೆ ಮಾಡ್ತಾ ಹೋದರೆ ಆಕ್ಟ್ 16(4), 15(4)ದಲ್ಲಿ ಯಾವುದೇ ಜನಾಂಗದಲ್ಲಿ, ದಲಿತರಲ್ಲ ಅಲ್ಲ, ಯಾವುದೇ ಜನಾಂಗದಲ್ಲಿ ಸಾಮಾಜಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ ಸಿಗಲಿಲ್ಲ. ಆ ಸಮಾನತೆಯನ್ನು ತರುವಂಥ ಯಾವುದೇ ಸರ್ಕಾರ ಯಾವ ಯೋಜನೆಗಳನ್ನಾದರೂ ಬದಲಾವಣೆ ಮಾಡ್ಬೋದು, ಯಾವ ಆಕ್ಟನ್ನಾದರೂ ಬದಲಾವಣೆ ಮಾಡ್ಬೋದು ಅಂತೇಳಿ ಡೈರೆಕ್ಷನ್ಸ್ ರೀಲುಕ್ ಮಾಡೋಕ್ಕೆ ಆದೇಶ ಮಾಡಿದಾಗ ಇದು ಮಾತ್ರ ಸಮಸ್ಯೆ ಅಲ್ಲ, ಈ ದೇಶದ ಎಲ್ಲ ವರ್ಗ, ಎಲ್ಲ ಜನಾಂಗದಲ್ಲಿರ್ತಕ್ಕಂಥ ಕಡುಬಡವರು, ಯಾರು ವಿದ್ಯೆಯನ್ನು ಪಡೆಯೋಕ್ಕಾಗಲಿಲ್ಲ, ಯಾರು ಮನೆ ಪಡೆಯೋಕ್ಕಾಗಲಿಲ್ಲ, ಯಾರು ಶಿಕ್ಷಣ ಪಡೆಯೋಕ್ಕಾಗಲಿಲ್ಲ, ಯಾರು ಉದ್ಯೋಗ ಪಡೆಯೋಕ್ಕಾಗಲಿಲ್ಲ, ಯಾರು ಸಮಾನತೆ ಸಿಗಲಿಲ್ಲ, ಆ ಎಲ್ಲ ವರ್ಗಗಳು ವಿಶೇಷವಾದಂಥ ಮೀಸಲಾತಿ ಅವಶ್ಯಕತೆ ಅನ್ನೋದು ಪ್ರತಿಪಾದನೆ ಆಗಿದೆ. ಆದರೂ ನನ್ನ ಸಮಾಜ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಈ ದೇಶದ ಬಡವರ ಹೃದಯ ತಟ್ಟಿದೆ ಅಂತ. ಕೇವಲ ಮಾದರ ಮೀಸಲಾತಿ ಅಲ್ಲ, ಬಾಲ್ಮೀಕಿಗಳ ಮೀಸಲಾತಿಯಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಕಡುಬಡವರು ಸಾಮಾಜಿಕ ನ್ಯಾಯಕ್ಕಿಂತ ತುಳಿತಕ್ಕೊಳಗಾಗಿದ್ದಾರೆ, ಅವರಿಗೆ ಮೀಸಲಾತಿ ಅವಶ್ಯಕತೆ ಅನ್ನೋ ಪ್ರತಿಪಾದನೆ ಸುಪ್ರೀಂ ಕೋರ್ಟ್ ಹೇಳೋದ್ರಿಂದ ಸಂಸತ್ತು ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಚರ್ಚೆ ಆಗಬೇಕಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೀನಿ.